स्नेहितर मीडिया मास्टर्स के स्वागत सुस्वागत ಗೆಳೆಯರೆ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಧಗ ಧಗ ಶುರುವಾಗಿದೆ ಯಾವುದೇ ಕ್ಷಣದಲ್ಲಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಇಸ್ರೇಲ್ ಕೂಡ ಎಲ್ಲ ರೀತಿಯಲ್ಲೂ ಯುದ್ಧಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈ ಬಾರಿ ಇರಾನ್ ದಾಳಿ ಮಾಡಿದ್ದೆ ಆದ್ರೆ ಅವರ ಸಂಶೋಧನಾ ಕೇಂದ್ರಗಳು ಸೇರಿದ ಹಾಗೆ ಇಡೀ ಇರಾನ್ನ ಎಲ್ಲ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅನ್ನ ನಾಶ ಮಾಡಿಬಿಡೋದಕ್ಕೆ ಅತ್ಯಾಧುನಿಕ ಆಯುಧಗಳನ್ನ ಇಸ್ರೇಲ್ ಸಿದ್ಧ ಮಾಡಿಕೊಂಡಿದೆ ಮತ್ತೊಂದ್ ಕಡೆ ಈ ಯುದ್ಧದ ಪರಿಣಾಮಗಳು ಗೊತ್ತಿರೋದ್ರಿಂದ ಪಶ್ಚಿಮದ ದೇಶಗಳು ಇಲ್ಲಿನ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ತೀವ್ರ ಪ್ರಯತ್ನವನ್ನು ಮಾಡ್ತಾ ಇವೆ ಹಾಗೆ ಭಾರತ ಅಮೆರಿಕ ರಷ್ಯಾ ಸೇರಿದ ಹಾಗೆ ಸಾಕಷ್ಟು ದೇಶಗಳು ಇಸ್ರೇಲ್ ಮತ್ತು ಇರಾನ್ಗೆ ಹೋಗಬೇಡಿ ಅಂತ ತಮ್ಮ ಪ್ರಜೆಗಳಿಗೆ ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿವೆ ಇನ್ನು ಈಗಾಗಲೇ ಇಸ್ರೇಲ್ ಮತ್ತು ನಲ್ಲಿರೋ ಭಾರತೀಯರು ಈ ಕೂಡಲೇ ಅಲ್ಲಿನ ರಾಯಭಾರ ಕಚೇರಿಗಳನ್ನ ಸಂಪರ್ಕಿಸಿ ನಿಮ್ಮ ಹೆಸರು ಮತ್ತು ವಿಳಾಸಗಳನ್ನ ನೋಂದಾಯಿಸಿ ಅಗತ್ಯ ಬಿದ್ರೆ ನಿಮ್ಮನ್ನ ಅಲ್ಲಿಂದ ಕಾಪಾಡಿ ಕರ್ಕೊಂಡು ಬರೋದಕ್ಕೆ ಇದರಿಂದ ಸಾಧ್ಯ ಆಗುತ್ತೆ ಅಂತ ಭಾರತದ ವಿದೇಶಾಂಗ ಇಲಾಖೆ ಅಲ್ಲಿನ ತನ್ನ ನಾಗರಿಕರಿಗೆ ತಿಳಿಸಿದೆ ಹಾಗಾದ್ರೆ ಮಧ್ಯಪ್ರಾಚ್ಯ ಮತ್ತು ಪರ್ಷಿಯನ್ ಗಲ್ಫ್ ಮತ್ತೆ ಹೊತ್ತಿ ಉರಿಯುತ್ತಾ ಇರಾನ್ಗೆ ಯಾಕೆ ಇಷ್ಟೊಂದು ಯುದ್ಧದಾಹ ಶುರುವಾಗ್ತಾ ಇದೆ ಅಕಸ್ಮಾತ್ ಈ ಯುದ್ಧ ನಡೆದೇ ಬಿಟ್ರೆ ಅಲ್ಲಿ ಏನಾಗುತ್ತೆ ಬನ್ನಿ ನೋಡೋಣ ಗೆಳೆಯರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ದ್ವೇಷ ಎಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ನಿಮಗೆ ಇಲ್ಲಿನ ಅಂತಾರಾಷ್ಟ್ರೀಯ ಬಣ ರಾಜಕಾರಣದ ಬಗ್ಗೆ ಒಂದಷ್ಟು ಹೇಳ್ಬಿಡ್ತೀನಿ ಆ ಗ್ರೂಪ್ ಅರ್ಥ ಆದ್ರೆ ಅಲ್ಲಿನ ಪರಿಸ್ಥಿತಿ ಇನ್ನೂ ಸ್ವಲ್ಪ ಸರಳವಾಗಿ ನಿಮಗೆ ಗೊತ್ತಾಗಬಹುದು ಈ ಇರಾನ್ ಇದೆಯಲ್ಲ ಇಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗುವ ಮೊದಲು ಇಲ್ಲಿ ಅಮೆರಿಕ ಜೊತೆ ಗುರುತಿಸಿಕೊಂಡಿದ್ದ ರಾಜ ಶಾ ಪೆಹಲವಿಯ ಆಳ್ವಿಕೆ ನಡೀತಾ ಇತ್ತು ಶೀತಲ ಸಮರದ ಕಾಲ ಅದು ಇರಾನ್ ನಂತಹ ದೊಡ್ಡ ಮತ್ತು ತೈಲ ಸಂಪತ್ತನ್ನ ಹೊಂದಿರುವ ದೇಶ ಅಮೆರಿಕ ಜೊತೆ ಇರೋದನ್ನ ರಷ್ಯಾ ಹೇಗಿದೆ ಸಹಿಸುತ್ತೆ ಅಲ್ಲಿ ರಷ್ಯಾದ ಚಿತಾವಣೆ ಶುರುವಾಯಿತು ಶಾ ಪೆಹ್ಲವಿಯ ಸೆಕ್ಯುಲರಿಸಂ ವಿರುದ್ಧ ಕುದಿತಾ ಇದ್ದ ಮುಲ್ಲಾಗಳು ಕಟ್ಟರ್ ಇಸ್ಲಾಂ ನ ಪ್ರತಿಪಾದಕರೇನಿದ್ರು ಅವರ ಬೆಂಬಲಕ್ಕೆ ರಷ್ಯಾ ನಿಂತುಕೊಳ್ತು ಅಲ್ಲೊಂದು ಇಸ್ಲಾಮಿಕ್ ಕ್ರಾಂತಿ ಆಯಿತು ಪೆಹಲವಿಯ ಸರ್ಕಾರ ಬಿದ್ದು ಹೋಯ್ತು ಕೊಮೇನಿಗಳ ನೇತೃತ್ವದ ಶಿಯಾ ಮುಲ್ಲಾಗಳು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರು ಇದು ಇಲ್ಲಿಗೆ ಮುಗಿಲಿಲ್ಲ ಅಮೆರಿಕ ಸಹಜವಾಗಿ ಈ ರಷ್ಯಾ ಬೆಂಬಲಿತ ಸರ್ಕಾರವನ್ನು ದ್ವೇಷ ಮಾಡೋದಕ್ಕೆ ಶುರು ಮಾಡ್ತು ಪೆಹಲವಿಗೆ ಅಮೆರಿಕ ಆಶ್ರಯವನ್ನು ಕೊಡ್ತು ಪಕ್ಕದ ಇರಾಕ್ ಅನ್ನ ಈ ಇರಾನ್ ವಿರುದ್ಧ ಎತ್ತಿ ಕಟ್ಟೋ ಕೆಲಸವನ್ನ ಅಮೆರಿಕ ಮಾಡ್ತು ಇರಾಕ್ ಇರಾನ್ ಯುದ್ಧಗಳಿಗೆ ಅಮೆರಿಕ ಕಾರಣ ಆಯಿತು ಆ ನಂತರ ಇರಾಕಿನ ಸದ್ದಾಮ್ ಹುಸೇನ್ ಅಮೆರಿಕದ ಮಾತನ್ನು ಕೇಳುವುದನ್ನು ಕೂಡ ನಿಲ್ಲಿಸಿದ ಹೀಗಾಗಿ ಸದ್ದಾಮ್ ವಿರುದ್ಧ ಕೂಡ ಅಮೆರಿಕ ಯುದ್ಧ ಬಂತು ಆದ್ರೆ ರಷ್ಯಾ ಮತ್ತು ಇರಾನ್ನ ಸಂಬಂಧಗಳು ದಿನೇ ದಿನೇ ಗಟ್ಟಿಯಾಗ್ತಾ ಹೋದ್ ಇವತ್ತಿಗೂ ಆ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಗಟ್ಟಿಯಾಗಿವೆ ಈ ಇರಾನ್ ಬರೀ ಅಮೆರಿಕಾನು ಮಾತ್ರ ಅಲ್ಲ ಅಮೆರಿಕಾದ ಎಲ್ಲ ಮಿತ್ರ ದೇಶಗಳನ್ನೂ ಕೂಡ ಒಂದಿಲ್ಲೊಂದು ಕಾರಣಕ್ಕೆ ದ್ವೇಷ ಮಾಡುತ್ತೆ ಸೌದಿ ಅರೇಬಿಯಾ ಹಾಗೂ ಇರಾನ್ ನಡುವೆ ಶಿಯಾ ಸುನ್ನಿ ಕದನ ಇದೆ ಹಾಗೆ ಮಧ್ಯಪ್ರಾಚ್ಯದ ಮೇಲೆ ಹಿಡಿತ ಸಾಧಿಸುವುದಕ್ಕಾಗಿ ಈ ಎರಡೂ ದೇಶಗಳು ಪೈಪೋಟಿಗೆ ಬಿದ್ದಿವೆ ಸೌದಿಗೆ ಅಮೆರಿಕಾದ ಬೆಂಬಲ ಇದೆ ಸೌದಿಯ ಜೊತೆ ಯು ಇದೆ ಅದೂ ಕೂಡ ಸುನ್ನಿ ದೇಶ ಸಂಪದ್ಭರಿತ ದೇಶ ಈ ಎರಡೂ ದೇಶಗಳನ್ನು ನೋಡಿದರೂ ಕೂಡ ಇರಾನ್ಗೆ ಆಗಬರುವುದಿಲ್ಲ ಸೌದಿ ಮತ್ತು ಯುಎಇ ಗಳ ವಿರುದ್ಧ ಇರಾನ್ ಯಮನ್ನಲ್ಲಿ ಹೌತಿಗಳ ಬಂಡಾಯ ಶುರುವಾಗುವ ಹಾಗೆ ಮಾಡಿದೆ ಇನ್ನು ಇಸ್ರೇಲ್ ಕಂಡ್ರಂತೂ ಇರಾನಿಗೆ ಎರಡು ಕಾರಣಗಳಿಂದ ದ್ವೇಷ ಒಂದು ಅದು ಯಹೂದಿ ದೇಶ ಹೀಗಾಗಿ ಯಹೂದಿಗಳನ್ನ ಸಹಜವಾಗಿ ದ್ವೇಷ ಮಾಡುವ ಇಸ್ಲಾಮಿಕ್ ಭಾವನೆ ಒಂದು ಕಡೆ ಇದೆ ಅದರ ಜೊತೆಗೆ ಇಸ್ರೇಲ್ ಅನ್ನೋದು ಅಮೆರಿಕ ಬೆಂಬಲಿತ ದೇಶ ಅನ್ನೋದು ಇನ್ನೊಂದು ಕಾರಣ ಇನ್ನು ಇಸ್ರೇಲ್ ಕೂಡ ತನ್ನ ಪಕ್ಕದಲ್ಲಿ ಇನ್ಯಾವ ಇಸ್ಲಾಮಿಕ್ ದೇಶವು ಬಲಿಷ್ಠ ಸೇನಾ ಶಕ್ತಿ ಆಗಬಾರದು ಅಂತ ಬಯಸುತ್ತೆ ಅದರಲ್ಲೂ ಇಸ್ಲಾಮಿಕ್ ದೇಶಗಳು ಅಣ್ವಸ್ತ್ರಗಳನ್ನು ಹೊಂದಿರಲೇಬಾರದು ಅನ್ನೋದು ಇಸ್ರೇಲಿನ ಬಯಕೆ ಯಾಕೆಂದ್ರೆ ಅವು ಮತೀಯ ಕಾರಣಕ್ಕೆ ಬಳಕೆ ಆಗತ್ವೆ ಭಯೋತ್ಪಾದಕರ ಕೈಗೆ ತಲುಪುವ ಸಾಧ್ಯತೆಗಳಿರುತ್ತವೆ ಅಂತ ಇಸ್ರೇಲ್ ಹಾಗೂ ಅಮೆರಿಕಾಗಳು ಭಾವಿಸತ್ವೆ ಹೀಗಾಗಿ ಇರಾನ್ ಅಣುಶಕ್ತ ಆಗೋದನ್ನ ಇಸ್ರೇಲ್ ಯಾವುದೇ ಕಾರಣಕ್ಕೂ ಸೊ ಅವರು ಇರಾನಿನ ಅಣು ಸಂಶೋಧನಾ ಅಣು ವಿಜ್ಞಾನಿಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ ಇದು ಇರಾನ್ ಇಸ್ರೇಲಿನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಕ್ಕಿರುವ ಮತ್ತೊಂದು ಕಾರಣ ಇನ್ನು ಕಳೆದ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ಗಾಜಾ ಪಟ್ಟಿಯ ಮೂಲಕ ಹಮಾಸ್ ದಾಳಿ ಮಾಡ್ತಲ್ಲ ಅದಾದ ನಂತರ ಇಸ್ರೇಲ್ ಗಾಜಾದ ಮೇಲೆ ಭಯಾನಕ ದಾಳಿಯನ್ನು ಶುರು ಮಾಡಿತು ಇಡೀ ಗಾಜಾ ಈಗ ಸ್ಮಶಾನದ ತರ ತಯಾರಾಗಿ ಹೋಗಿದೆ ಅಲ್ಲಿ ಸುಮಾರು ನಲವತ್ತು ಸಾವಿರ ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇಲ್ಲಿ ಹಮಾಸ್ ಉಗ್ರರಿಗೆ ಇರಾನ್ ಬೆಂಬಲವನ್ನು ಕೊಡ್ತಾ ಇರುವ ವಿಷಯ ಗೌಪ್ಯವಾಗಿ ಉಳಿದಿಲ್ಲ ಲೆಬನಾನ್ ನಲ್ಲಿ ಇರಾನ್ ಬೆಂಬಲಿತ ಶಿಯಾ ಭಯೋತ್ಪಾದಕ ಸಂಘಟನೆ ಹೆಜಬುಲ್ಲಾ ಇದೆ ಇದು ಒಂಥರ ಭಯೋತ್ಪಾದಕ ರಾಜಕೀಯ ಸಂಘಟನೆ ಯಾಕೆಂದ್ರೆ ಅವರು ಭಯೋತ್ಪಾದನೆಯನ್ನು ಮಾಡ್ತಾರೆ ಜೊತೆಗೆ ಲೆಬನಾನ್ ನ ಆಡಳಿತದಲ್ಲಿ ಅವರ ಪಾಲುದಾರಿಕೆ ಕೂಡ ಇದೆ ಈ ಸಂಘಟನೆ ಲೆಬನಾನ್ ದಕ್ಷಿಣ ಗಡಿಯ ಮೂಲಕ ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಇನ್ನು ಆಗ್ಲೇ ನಾನು ಹೇಳಿದ್ನಲ್ಲ ಈ ಹೆಜುಲ್ಲಾಗಳಿಗೆ ಬೆಂಬಲ ಕೊಡ್ತಾ ಕೂಡ ಇರಾನ್ನೇ ಹೀಗಾಗಿ ಮೊನ್ನೆ ಇಸ್ರೇಲ್ ಏನ್ ಮಾಡ್ತು ಅಂದ್ರೆ ಸಿರಿಯಾದಲ್ಲಿನ ಇರಾನ್ ರಾಯಭಾರ ಕಚೇರಿ ಮೇಲೆ ವೈಮಾನಿಕ ದಾಳಿಯೊಂದನ್ನು ಮಾಡ್ತು ಅದರಲ್ಲಿದ್ದ ಇರಾನ್ ರೆವಲ್ಯೂಷನರಿ ಗಾರ್ಡ್ ನ ಹಿರಿಯ ಸೇನಾಧಿಕಾರಿ ಮೊಹಮ್ಮದ್ ರೇಜಾ ಜಹೇದಿ ಅನ್ನೋವನ ಜೊತೆಗೆ ಆರು ಮಂದಿ ಸೇನಾಧಿಕಾರಿಗಳು ಹಾಗೂ ನಾಗರಿಕರು ಸೇರಿ ಹದಿಮೂರು ಮಂದಿ ಆ ದಾಳಿಯಲ್ಲಿ ಸಾವಿಗೀಡಾದ್ರು ಈಗ ಅದಕ್ಕೆ ಪ್ರತೀಕಾರ ಹೇಳ್ತೀನಿ ಅಂತ ಇರಾನ್ ನಿಂತಿದೆ ಅದರ ಹಿನ್ನೆಲೆಯಲ್ಲಿ ಈಗ ಇರಾನ್ ಯಾವಾಗ ಇಸ್ರೇಲ್ ಮೇಲೆ ದಾಳಿ ಮಾಡಿಬಿಡುತ್ತೋ ಅನ್ನುವ ಆತಂಕದ ವಾತಾವರಣ ಆ ಭಾಗದಲ್ಲಿ ನಿರ್ಮಾಣ

ಇಲ್ಲಿ ಇರಾನ್ ದಾಳಿ ಮಾಡಬಹುದು ಅನ್ನೋದು ಗೊತ್ತಾದ ಕೂಡಲೇ ಇಸ್ರೇಲ್ ಕೂಡ ಸಂಭಾವ್ಯ ದಾಳಿಯನ್ನು ಎದುರಿಸೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಕೂತಿದೆ ಇಸ್ರೇಲ್ ನ್ಯಾವಿಗೇಷನ್ ಹಾಗೂ ಜಿಪಿಎಸ್ ಅನ್ನ ನಿಷ್ಕ್ರಿಯಗೊಳಿಸಲಾಗಿದೆ ಸೈನಿಕರ ರಜೆಯನ್ನು ರದ್ದು ಮಾಡಿ ಅವರನ್ನು ವಾಪಸ್ ಕರೆಸಿಕೊಂಡು ಗಡಿಯಲ್ಲಿ ನಿಯೋಜನೆ ಮಾಡಲಾಗಿದೆ ಗಡಿ ಪಟ್ಟಣಗಳಲ್ಲಿ ಬಾಂಬ್ ಬಂಕರ್ ನಿರ್ಮಾಣ ಮಾಡಿ ಅಕಸ್ಮಾತ್ ಯುದ್ಧ ಆದರೆ ನಾಗರಿಕರಿಗೆ ರಕ್ಷಣೆಯನ್ನ ಕಲ್ಪಿಸಿ ವ್ಯವಸ್ಥೆಗಳನ್ನ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಜೊತೆಗೆ ಇಸ್ರೇಲ್ ಈ ಬಾರಿ ಇರಾನ್ ಏನಾದರೂ ಕೆಣಕಿದ್ರೆ ಅವರ ಮೇಲೆ ತೀವ್ರವಾಗಿ ಪ್ರತಿದಾಳಿಯನ್ನ ದಾಳಿಯನ್ನ ಮಾಡೋದಿಕ್ಕಾಗಿ ಇ ಎಂ ಪಿ ಬಾಂಬ್ಗಳನ್ನು ಸಿದ್ಧ ಮಾಡಿಟ್ಟುಕೊಂಡು ಕೂತಿದೆ ಅಂತ ಹೇಳ್ತಾ ಇದ್ದಾರೆ ಈ ಇ ಎಂ ಪಿ ಅನ್ನೋದು ಇದುವರೆಗೆ ಯಾವ ಯುದ್ಧದಲ್ಲೂ ಯಾವ ದೇಶವು ಬಳಕೆ ಮಾಡಿದ ಉದಾಹರಣೆ ಇಲ್ಲ ಇದು ಜಗತ್ತಿನ ಅತ್ಯಂತ ಭಯಾನಕ ಬಾಂಬುಗಳ ಪೈಕಿ ಒಂದು ಅಂತ ಹೇಳಲಾಗ್ತಾ ಇದೆ ಈ ಬಾಂಬ್ ನ ವಿಶೇಷ ಏನು ಅಂದ್ರೆ ಈ ಇ ಎಂ ಪಿ ನಾಗರಿಕರ ಸಾವು ನೋವುಗಳಿಗೆ ನೇರವಾಗಿ ಕಾರಣ ಆಗುವುದಿಲ್ಲ ಇದರಿಂದ ಮನುಷ್ಯರ ಮೇಲೆ ಜೀವ ಜಂತುಗಳ ಮೇಲೆ ಉಂಟಾಗುವ ನೇರ ಪರಿಣಾಮ ಕೂಡ ಏನು ಇರೋದಿಲ್ಲ ಆದ್ರೆ ಇವು ಒಂದು ದೇಶದ ಎಲೆಕ್ಟ್ರಾನಿಕ್ ಶಕ್ತಿ ಏನಿದೆ ಅದನ್ನ ಸಂಪೂರ್ಣವಾಗಿ ನಾಶ ಮಾಡಿ ಬಿಡುತ್ತವೆ ಯಾವ ಎಲೆಕ್ಟ್ರಾನಿಕ್ ಡಿವೈಸ್ ಕೂಡ ಕೆಲಸ ಮಾಡದ ಹಾಗೆ ಇದು ಸ್ತಬ್ಧಗೊಳಿಸಿ ಬಿಡುತ್ತೆ ಈ ಎಂ ಪಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ ಅಂತ ಇದು ಸ್ಫೋಟಗೊಂಡಾಗ ತನ್ನ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಮೂಲಕ ಒಂದು ದೇಶದ ಎಲೆಕ್ಟ್ರಿಕ್ ಗ್ರಿಡ್ಗಳು ಕೆಲಸ ಮಾಡೋದು ಹಾಗೆ ಮಾಡುತ್ತೆ ಅಲ್ಲಿಗೆ ಸಂಪೂರ್ಣವಾಗಿ ಪವರ್ ಸಪ್ಲೈ ನಿಂತು ಹೋಗುತ್ತೆ ದೇಶ ಕತ್ತಲಿಗೆ ತಳ್ಳಲ್ಪಡುತ್ತೆ ಜೊತೆಗೆ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಕೆಲಸ ಮಾಡೋದನ್ನು ಕೂಡ ನಿಲ್ಲಿಸಿಬಿಡುತ್ತವೆ ನಿಮಗೆ ಗೊತ್ತಲ್ವಾ ನಮ್ಮ ಇವತ್ತಿನ ಯುದ್ಧಗಳು ಸೈನಿಕರು ಸೈನಿಕರು ಎದುರು ಬದುರು ನಿಂತ್ಕೊಂಡು ಗುಂಡು ಹಾರಿಸಿಕೊಳ್ಳೋ ಮಟ್ಟವನ್ನು ದಾಟಿ ಹೋಗಿವೆ ಈಗೇನಿದ್ರು ಡ್ರೋನುಗಳು ಮಿಸೈಲುಗಳು ಯುದ್ಧ ವಿಮಾನಗಳು ಇವೆಲ್ಲ ಕೂಡ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಮೇಲೆ ಆಧಾರಪಟ್ಟಿವೆ ಸೊ ಆ ಡಿವೈಸ್ಗಳೇ ಕೆಲಸ ನಿಲ್ಲಿಸಿಬಿಟ್ಟು ಅಂದ್ರೆ ಯುದ್ಧೋಪಕರಣಗಳಲ್ಲಿ ಕೆಲಸ ಮಾಡುತ್ತವೆ ಇಂಥದ್ದೊಂದು ಭಯಾನಕ ಅಸ್ತ್ರವನ್ನ ಅಮೆರಿಕ ಇಸ್ರೇಲ್ ನಂತಹ ದೇಶಗಳು ತಯಾರು ಮಾಡಿಟ್ಕೊಂಡಿವೆ ಈ ಬಾರಿ ಅವುಗಳನ್ನ ಕೂಡ ಇಸ್ರೇಲ್ ಇರಾನ್ ಮೇಲೆ ಬಳಸಿ ಬಿಡುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇರಾನಿನ ಸೇನಾ ನೆಲೆಗಳು ಅಣು ಸಂಶೋಧನಾ ಕೇಂದ್ರಗಳು ಹಾಗೆ ಆಯಕಟ್ಟಿನ ಸ್ಥಳಗಳನ್ನ ಗುರುತಿಸಿ ಇಸ್ರೇಲ್ ಅಲ್ಲಿಗೆ ಗುರಿಯಾಗಿಸಿ ತನ್ನ ಮಿಸೈಲ್ ಗಳನ್ನ ಸಿದ್ಧಗೊಳಿಸಿ ನಿಲ್ಲಿಸಿದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಇನ್ನು ಅಮೆರಿಕ ಕೂಡ ಯಾವುದೇ ಕಾರಣಕ್ಕೂ ನಾವು ಇಸ್ರೇಲ್ ಅನ್ನ ಬಿಟ್ಟುಕೊಡೋದು ಿಲ್ಲ ಅವರಿಗೆ ರಕ್ಷಣೆಯನ್ನು ಕೊಡ್ತೀವಿ ಅಂತ ಹೇಳಿದೆ ಇದೆಲ್ಲದರ ನಡುವೆ ಕೂಡ ಯಾವುದೇ ಕ್ಷಣದಲ್ಲಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿಬಿಡುವ ಸಾಧ್ಯತೆಗಳಿದ್ದು ದಾಳಿಯ ಪ್ಲಾನ್ ಮತ್ತು ಮ್ಯಾಪ್ ಇರಾನಿನ ಸರ್ವೋಚ್ಚ ನಾಯಕ ಖೊಮೇನಿಯ ಮುಂದಿದೆ ದಾಳಿಗೆ ಅನುಮತಿ ಕೊಡುವ ಮೊದಲು ಅದರ ರಾಜಕೀಯ ಪರಿಣಾಮಗಳ ಬಗ್ಗೆ ಖೊಮೇನಿ ಯೋಚಿಸ್ತಾ ಇದ್ದಾರೆ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯೊಂದನ್ನು ಪ್ರಕಟಿಸಿದೆ ಗೆಳಿದರೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ಅನ್ನೋದು ಕೇವಲ ಆ ಎರಡೂ ದೇಶಗಳ ನಡುವಿನ ಯುದ್ಧವಾಗಿ ಖಂಡಿತ ಇರುವುದಿಲ್ಲ ಅದು ರಷ್ಯಾ ಮತ್ತು ಅಮೆರಿಕಗಳನ್ನು ಕೂಡ ಈ ಯುದ್ಧಕ್ಕೆ ಎಳೆದು ತಂದು ನಿಲ್ಲಿಸುತ್ತೆ ಜೊತೆಗೆ ಪರ್ಷಿಯನ್ ಗಲ್ಫ್ ಅಂದ್ರೆ ಈ ಭಾಗ ಇದೆ ನೋಡಿ ಇದು ಇಡೀ ಜಗತ್ತಿಗೆ ಅತಿ ಹೆಚ್ಚು ಪ್ರಮಾಣದ ಇಂಧನವನ್ನು ಪೂರೈಸುತ್ತಾ ಇರೋ ಪ್ರದೇಶ ಭಾರತ ಚೈನಾ ಯುರೋಪ್ ಸೇರಿದ ಹಾಗೆ ನಾನಾ ದೇಶಗಳಿಗೆ ಇಲ್ಲಿಂದ ಪೆಟ್ರೋಲ್ ಹೋಗುತ್ತೆ ಹಾಗೆ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ನಂತರ ಯುರೋಪ್ ಅರಬ್ ದೇಶಗಳಿಂದ ತೈಲ ಮತ್ತು ನ್ಯಾಚುರಲ್ ಗ್ಯಾಸನ್ನು ಕೂಡ ತರಿಸ್ಕೊಳ್ತಾ ಇದೆ ಅಕಸ್ಮಾತ್ ಈ ಭಾಗದಲ್ಲಿ ಯುದ್ಧ ಶುರುವಾಗಿ ರಾಕೆಟ್ಗಳು ಯುದ್ಧ ವಿಮಾನಗಳು ಬಾಂಬಿಂಗ್ ಎಲ್ಲ ಶುರುವಾಗಿ ಹೋಯಿತು ಅಂತ ಇಟ್ಕೊಳ್ಳಿ ಇಲ್ಲಿಂದ ಬರೋ ತೈಲ ಟ್ಯಾಂಕರ್ಗಳ ಸಂಚಾರ ನಿಂತು ಹೋಗುತ್ತೆ ತೈಲಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಜಗತ್ತಿನಾದ್ಯಂತ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಈಗಾಗಲೇ ಆರ್ಥಿಕ ಕುಸಿತವನ್ನ ಕಾಣ್ತಾ ಇರೋ ಜಗತ್ತು ಇನ್ನು ಮುಂದೆ ತೈಲ ಸಂಕಷ್ಟಕ್ಕೇನಾದರೂ ಸಿಲುಕಿದ್ರೆ ಯುರೋಪ್ ಸೇರಿದ ಹಾಗೆ ಬಹುತೇಕ ದೇಶಗಳು ತಲ್ಲಣಿಸಿ ಹೋಗುತ್ತವೆ ಹೀಗಾಗಿನೇ ಯಾವುದೇ ಕಾರಣಕ್ಕೂ ಈ ಯುದ್ಧ ನಡಿಬಾರದು ಅಂತ ಯುರೋಪಿಯನ್ ದೇಶಗಳು ಪ್ರಯತ್ನವನ್ನು ಮಾಡ್ತಾ ಇವೆ ಇರಾನ್ ನಿಮ್ಮ ಮಾತು ಕೇಳುತ್ತೆ ನೀವಾದರೂ ಅವರಿಗೆ ಬುದ್ಧಿ ಹೇಳಿ ಅಕಸ್ಮಾತ್ ಯುದ್ಧ ಆದರೆ ನಮ್ಮಷ್ಟೇ ನಿಮಗೂ ಸಮಸ್ಯೆ ಆಗತ್ತೆ ಅಂತ ಯುರೋಪ್ ಚೈನಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ ಇನ್ನು ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಮೆರಿಕ ರಷ್ಯಾಗಳು ತಮ್ಮ ನಾಗರಿಕರಿಗೆ ಇರಾನ್ ಗೆ ಹೋಗಬೇಡಿ ಅಂತ ಹೇಳಿವೆ ಈಗಾಗಲೇ ಅಲ್ಲಿರೋ ಜನ ರಾಜಧಾನಿ ಪ್ರದೇಶವನ್ನು ಬಿಟ್ಟು ಗಡಿಗಳಿಗೆ ಮತ್ತು ಸೂಕ್ಷ್ಮ ಪ್ರದೇಶಗಳಿಗೆ ಹೋಗದ ಹಾಗೆ ಆ ದೇಶಗಳು ತಮ್ಮ ನಾಗರಿಕರಿಗೆ ಎಚ್ಚರಿಕೆಯನ್ನು ಕೊಟ್ಟಿವೆ ಹಾಗೆ ಭಾರತ ಕೂಡ ತನ್ನ ನಾಗರಿಕರಿಗೂ ಇದೇ ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ ಮತ್ತು ಇಸ್ರೇಲಿನ ಭಾರತೀಯರು ಅಲ್ಲಿನ ದೂತಾವಾಸಗಳನ್ನ ಸಂಪರ್ಕಿಸಿ ಹೆಸರು ವಿಳಾಸಗಳನ್ನ ನೋಂದಾಯಿಸಿಕೊಳ್ಳೋದಕ್ಕೆ ಕೂಡ ಭಾರತ ತಿಳಿಸಿದೆ ಏಳರೆ ಮೊನ್ನೆ ತಾನೇ ಇಸ್ರೇಲ್ಗೆ ಭಾರತೀಯ ಕಾರ್ಮಿಕರ ಮೊದಲ ಬ್ಯಾಚ್ ಹೋಗಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಅಲ್ಲಿ ಸುಮಾರು ಆರು ಸಾವಿರ ಕಟ್ಟಡ ಕಾರ್ಮಿಕರು ತೆರಳುವರಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಇಲ್ಲಿ ಇರಾನ್ ನಮ್ಮ ಮೇಲೆ ದಾಳಿಗೆ ಮುಂದಾದ್ರೆ ನಾವು ನೇರವಾಗಿ ಇರಾನ್ ಮೇಲೆ ಪ್ರತಿ ದಾಳಿ ಮಾಡ್ತೀವಿ ಅಂತ ಇಸ್ರೇಲ್ ಕೂಡ ಹೇಳ್ಕೊಳ್ತಾ ಇದೆ ಇನ್ನು ಇರಾನ್ ನೇರವಾಗಿ ದಾಳಿ ಮಾಡಲಿಲ್ಲ ಅಂದ್ರು ಹಮಾಸ್ ಮತ್ತು ಹೆಜುಬುಲ್ಲಾ ಗಳ ಮೂಲಕ ಇಸ್ರೇಲ್ ಮೇಲೆ ಖಂಡಿತ ದಾಳಿಯನ್ನು ತೀವ್ರಗೊಳಿಸುತ್ತೆ ಹಾಗೆ ಅಲ್ಲಿ ಇದೇ ಸಂದರ್ಭವನ್ನು ಬಳಸಿಕೊಂಡು ಇಸ್ಲಾಮಿಕ್ ದೇಶಗಳಲ್ಲಿ ತನ್ನ ಕೀರ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋ ಪ್ಲಾನ್ ಒಂದನ್ನು ಕೂಡ ಇರಾನ್ ಮಾಡ್ತಾ ಇದೆ ಅದೇನು ಅಂದ್ರೆ ಈ ದಾಳಿ ಆಗಬಾರದು ಅಂದ್ರೆ ಇಸ್ರೇಲ್ ಗಾಜಾದ ಮೇಲೆ ಮಾಡ್ತಾ ಇರೋ ದಾಳಿಯನ್ನ ನಿಲ್ಲಿಸಿ ಸೇನೆಯನ್ನ ವಾಪಸ್ ಕರೆಸಿಕೊಂಡು ಪ್ಯಾಲಸ್ತೀನ್ ಏನಿದಾರೆ ಅವರನ್ನ ಬಿಡುಗಡೆ ಮಾಡಬೇಕು ಅನ್ನೋ ಶರತ್ ಒಂದನ್ನ ಇರಾನ್ ಇಸ್ರೇಲ್ ಮುಂದಿಟ್ಟಿದೆ ಆದ್ರೆ ಅದಕ್ಕೆ ಇಸ್ರೇಲ್ ಮಣಿದಂತೆ ಕಾಣ್ತಾ ಇಲ್ಲ ನೇತನ್ಯಾಹು ಯಾವುದೇ ಕಾರಣಕ್ಕೂ ಅಂತಿಮ ಹಂತದಲ್ಲಿರುವ ಗಾಜಾ ದಾಳಿಯನ್ನ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇರೋದು ಇಲ್ಲಿ ಸಂಧಾನಕಾರರಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ ಹೀಗಾಗಿನೇ ಇನ್ ಎರಡು ಮೂರು ದಿನ ಈ ಭಾಗದಲ್ಲಿ ಅತ್ಯಂತ ಉದ್ವಿಗ್ನ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ ಮಧ್ಯಪ್ರಾಚ್ಯ ಈ ಬಾರಿ ಮತ್ತೆ ಹೊತ್ತಿ ಉರಿಯುತ್ತಾ ಕಾದು ನೋಡಬೇಕು ಇದು ಗೆಳೆಯರೆ ಮಧ್ಯಪ್ರಾಚ್ಯದಲ್ಲಿ ನಡೆಯಲಿರುವ ಸಂಭಾವ್ಯ ಸಂಘರ್ಷ ಹಾಗೂ ಇಸ್ರೇಲ್ ಇರಾನಿನ ನಾಶಕ್ಕಾಗಿ ಸಿದ್ಧ ಮಾಡಿಟ್ಟುಕೊಂಡಿರುವ ವಿಶೇಷ ಬಾಂಬುಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ